ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 173. ಈ ಅಪೇಕ್ಷಿತ ಮುಕ್ತಾಯಕ್ಕಾಗಿ ಪ್ರೊಟೆಸ್ಟೆಂಟರುಗಳು ಯಾವುದೇ ರಾಜಿ ಮಾಡಿಕೊಳ್ಳಲು ಸಿದ್ಧರಿದ್ದಾರೆಂದು ತೋರಿಸುತ್ತಾರೆ. ಆದರೆ ಪೋಪಸಿ ಅತ್ಯಂತ ರಾಜಿ ಧೋರಣೆಯನ್ನು ತಾಳಿದೆ. ಪ್ರತಿಯೊಬ್ಬ ಬುದ್ಧಿವಂತ ವೀಕ್ಷಕನು ಈ ಸಂಗತಿಗಳ ಬಗ್ಗೆ ತಿಳಿದಿದ್ದಾನೆ ಮತ್ತು ಇತಿಹಾಸದ ಪ್ರತಿಯೊಬ್ಬ ಓದುಗನಿಗೂ ಆ ಮಹಾ ಕ್ರೈಸ್ತ ವಿರೋಧಿ ವ್ಯವಸ್ಥೆಯ ಕೆಟ್ಟ ಗುಣಲಕ್ಷಣ ತಿಳಿದಿದೆ. ಅದು ಈಗ ಪ್ರೊಟೆಸ್ಟೆಂಟ್ ಪಂಥಕ್ಕಿಂತ ದೊಡ್ಡ ಗೊಂದಲದಲ್ಲಿ ಅಧಿಕಾರಕ್ಕೆ ಮರಳುವ ಅವಕಾಶವನ್ನು ನೋಡುತ್ತದೆ ಮತ್ತು ವಿಭಜಿತ ಪ್ರೊಟೆಸ್ಟೆಂಟ್ ಪಂಥಕ್ಕಿಂತ ಶ್ರೇಷ್ಠವಾದ ಒಂದು ಶಕ್ತಿಯನ್ನು ಸ್ವತಃ ಅರಿತುಕೊಂಡರೂ ಮಹಾಪಾಪೇಲ್ ವ್ಯವಸ್ಥೆಯು ಸಮೀಪಿಸುತ್ತಿರುವಾಗ ಬಿಕ್ಕಟ್ಟಿಗೆ ಹೆದರುತ್ತದೆ ಮತ್ತು ಆದ್ದರಿಂದ ಕ್ರೈಸ್ತ ಪ್ರಪಂಚ 1893 ಕೊಲಂಬಿಯನ್ ಕ್ಯಾಥೋಲಿಕ್ ಕಾಂಗ್ರೆಸ್ನಲ್ಲಿ ಓದಲ್ಪಟ್ಟ ನ್ಯೂಯಾರ್ಕ್ ನಗರದ ಪ್ರಸಿದ್ಧ ಪಾಲಿಸ್ಟ್ ಫಾದರ್ ವಾಲ್ಟರ್ ಎಲಿಯೇಟ್ ಅವರ ಪ್ರಬಂಧದಿಂದ ಈ ಕೆಳಗಿನ ನೆರವು ಪ್ರೊಟೆಸ್ಟೆಂಟ್ ಪಂಥದ ಪ್ರಸ್ತುತ ಗೊಂದಲದ ಲಾಭವನ್ನು ಪಡೆಯಲು ರೋಮ್ ಚರ್ಚ್ನ ಉದ್ದೇಶವನ್ನು ತೋರಿಸುತ್ತದೆ ಎಂದು ಅವರು ಹೇಳಿದರು. ಹಠಮಾರಿ ಪ್ರೊಟೆಸ್ಟೆಂಟ್ ಪಂಥದ ಕುಸಿತವೇ ನಮ್ಮ ಅವಕಾಶವಾಗಿದೆ. ಪಂಥಗಳು ಮತ್ತು ಧರ್ಮಗಳು, ಶಾಲೆಗಳು ಮತ್ತು ತಪ್ಪೊಪ್ಪಿಗೆಗಳು ನಮ್ಮ ಕಣ್ಮುಂದೆ ಚೂರು ಚೂರಾಗುತ್ತಿವೆ. ಮಹಾಪುರುಷರು ಅವುಗಳನ್ನು ನಿರ್ಮಿಸಿದರು ಮತ್ತು ಸಣ್ಣತನದ ಮನುಷ್ಯರು ಅವುಗಳನ್ನು ನೆಲಸಮ ಮಾಡಬಹುದು. ಈ ಹೊಸ ರಾಷ್ಟ್ರವು ತಿರಸ್ಕಾರದ ಸಂಸ್ಥೆಗಳೊಂದಿಗೆ ಪ್ರೊಟೆಸ್ಟೆಂಟ್ ತನ್ನದೇ ಆದ ಅಲ್ಪಾಯುಷ್ಯದ ಜೀವನವನ್ನು ದುಪ್ಪಟ್ಟುಗೊಳಿಸುವುದಿಲ್ಲ ಮತ್ತು ಇನ್ನೂ ಸಂಪೂರ್ಣವಾಗಿ ಕ್ಷೀಣಿಸಿದೆ. ಮಹಾನ್ ಗಣರಾಜ್ಯವು ತನ್ನ ವೃತ್ತಿ ಜೀವನವನ್ನು ಸುಮಾರು ಒಂದು ಬಾರಿ ಹಾದು ಹೋಗಬಹುದಾಗಿದ್ದ ಒಂದು ಸಂಸ್ಥೆಯನ್ನು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ವಿಸ್ಮಯದಿಂದ ಪರಿಗಣಿಸಲು ಸಾಧ್ಯವಿಲ್ಲ. ರಾಷ್ಟ್ರೀಯ ಯುವಕರ ಹುರುಪು ಬಹು ವಾರ್ಷಿಕ ರೋಮನ್ ಕ್ಯಾಥೋಲಿಕ್ ಧರ್ಮದ ತಾಜಾತನವನ್ನು ಕಂಡು ಆಶ್ಚರ್ಯಚಕಿತರಾಗಬೇಕು ಮತ್ತು ಶೀಘ್ರದಲ್ಲೇ ಅದನ್ನು ದೈವಿಕವೆಂದು ನಮಸ್ಕರಿಸಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಹಳೆಯ ಪ್ರೊಟೆಸ್ಟೆಂಟ್ ಪಂಥದ ಸಿದ್ಧಾಂತಗಳು ನಮ್ಮ ಜನರ ಮನಸ್ಸಿನಿಂದ ಮರೆಯಾಗುತ್ತಿವೆ ಅಥವಾ ಹೊರದೂಡಲ್ಪಡುತ್ತಿವೆ. 13ನೇ ಪೋಪ್ ಲಿಯೋ ಎಂಬಾತನು ಬಂದು ಜನರಿಗೆ ಕಳುಹಿಸಿದ ಪತ್ರದಲ್ಲಿ ಪ್ರೊಟೆಸ್ಟೆಂಟ್ಗಳನ್ನು ರೋಮ್ ಚರ್ಚ್ಗೆ ಪರಿವರ್ತಿಸಲು ಪ್ರಾರ್ಥಿಸಲು ರೋಮನ್ ಕ್ಯಾಥೋಲಿಕುಗಳಿಗೆ ಲಾಭಾಂಶವನ್ನು ನೀಡಿದರು. ಅದನ್ನು ಮರಣಾನಂತರದ ಪ್ರಾಯಶ್ಚಿತ್ತದ ನೋವಿನಿಂದ ಸ್ವಲ್ಪ ಸಮಯದ ವರೆವಿಗೆ ಬಿಡುಗಡೆ ಮಾಡಲಾಯಿತು. ಅವರ ವಿಳಾಸದಿಂದ ಪ್ರೊಟೆಸ್ಟೆಂಟ್ಗಳಿಗೆ ಪೋಪನ ಪತ್ರದ ಒಂದು ಭಾಗವನ್ನು ಇದು ರಚಿಸಿತು. ನಾವು ಈ ಕೆಳಗಿನ ಪದಗಳನ್ನು ಉಲ್ಲೇಖಿಸುತ್ತೇವೆ. ಇತ್ತೀಚಿನ ಕಾಲದಲ್ಲಿ ಅಸಾಧಾರಣವಾದ ಸೆಳೆತಗಳು, ತಾತ್ಕಾಲಿಕವಾದ ಸ್ಥೂಲ ಪದಾರ್ಥಗಳ ಪ್ರಭಾವದಿಂದ ರೋಮನ್ ಸಭೆಯ ಎದೆಯನ್ನು ತೊರೆದ ಜನರ ಕಡೆಗೆ ಈಗ ನಾವು ಸುಡುವ ಧರ್ಮದಿಂದ ತಿರುಗಿಕೊಳ್ಳುತ್ತೇವೆ. ಹಿಂದಿನ ವಿಪತ್ತುಗಳನ್ನು ಮರೆತು ಅವರು ಮಾನವರ ಮೇಲೆ ತಮ್ಮ ಉತ್ಸಾಹವನ್ನು ಹೆಚ್ಚಿಸಲಿ. ಸತ್ಯ ಮತ್ತು ರಕ್ಷಣೆಗಾಗಿ ಮಾತ್ರ ದಾಹದಿಂದ ಯೇಸು ಕ್ರಿಸ್ತನು ಸ್ಥಾಪಿಸಿದ ಸಭೆಯನ್ನು ಪರಿಗಣಿಸಿ ನಂತರ ತಮ್ಮ ಚರ್ಚ್ಗಳನ್ನು ಈ ಸಭೆಯೊಂದಿಗೆ ಹೋಲಿಸಿ ನೋಡಿದರೆ ಅವರಲ್ಲಿ ಧರ್ಮವು ಏನಾಗಿದೆ ಎಂದು ನೋಡುವುದಾದರೆ ಅವರು ಪುರಾತನ ಅಂದರೆ ಆದಿ ಸಭೆಯನ್ನು ಮರೆತಿದ್ದಾರೆ ಎಂದು ಅವರು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ. ಹಲವರ ಪ್ರಮುಖ ಅಂಶಗಳಲ್ಲಿರುವ ಸಂಪ್ರದಾಯಗಳು, ವೈವಿಧ್ಯತೆಯ ಏರಿಳಿತಗಳು ಅವರನ್ನು ಹೊಸ ವಿಷಯಗಳತ್ತ ಜಾರುವಂತೆ ಎಡೆಮಾಡಿದೆ ಮತ್ತು ಅವರು ಯಾವುದೇ ನಿರ್ದಿಷ್ಟ ಮತ್ತು ಅಧಿಕೃತ ಸೂತ್ರವನ್ನು ಬೇರ್ಪಡಿಸಿದಾಗ ಈ ಹೊಸ ಸ್ಥಿತಿಯ ಲೇಖಕರು ತಮ್ಮೊಂದಿಗೆ ತೆಗೆದುಕೊಂಡ ಸತ್ಯಗಳನ್ನು ಅವರು ನಿರಾಕರಿಸುವುದಿಲ್ಲ. ನಾವು ಪುನಃಸ್ಥಾಪಿಸಲು ನೋಡುವ ವಿಷಯಗಳ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲು ದೀರ್ಘವಾದ ಮತ್ತು ತ್ರಾಸದಾಯಕ ಶ್ರಮಿಕರು ಅಗತ್ಯವೆಂದು ನಮಗೆ ಚೆನ್ನಾಗಿ ತಿಳಿದಿದೆ. ಹಾಗೂ ಕೆಲವರು ಬಹುಶಃ ನಾವು ತುಂಬಾ ಆಶಾವಾದಿಗಳಾಗಿದ್ದೇವೆಂದು ಯೋಚಿಸಿ ನಿರೀಕ್ಷೆಗಿಂತ ಹೆಚ್ಚಾದ ಅಪೇಕ್ಷಿತ ಆದರ್ಶವನ್ನು ಅನುಸರಿಸುತ್ತೇವೆ ಎಂದು ಭಾವಿಸಬಹುದು. ಆದರೆ ನಾವು ನಮ್ಮ ಎಲ್ಲಾ ಭರವಸೆ ಮತ್ತು ನಂಬಿಕೆಯನ್ನು ಮಾನವ ಜನಾಂಗದ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಇರಿಸಿದ್ದೇವೆ.